ನಮ್ಮ ಮಹಿಳಾ ಸಂಘಗಳ ಸಾಲ ವಸೂಲಾತಿಯ ಬಗ್ಗೆ ಈಗ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಸುಮಾರು 26,000 ಹೆಣ್ಣು ಮಕ್ಕಳಿಗೆ ಸಾಲ ವಿತರಣಾ ಕಾರ್ಯಕ್ರಮ ರಿಪೀಟೆಡ್ ಆಗಿ 700 ಕೋಟಿ ರೂಪಾಯಿಯನ್ನ ಕೂಡ ಕೊಟ್ಟಿದ್ದೀವಿ ಬಹಳ ಚೆನ್ನಾಗಿ ನಡೆಕೊಂಡು ಹೋಗ್ತಾ ಇತ್ತು ಈ ಮಧ್ಯೆ ಕೆಲವು ನ್ಯೂಸ್ ಪೇಪರ್ಗಳಲ್ಲಿ ಬಂದಿದೆ ಅಲ್ಲಿ ಬಂದಿದೆ ಅಂತ ಹೇಳಿಬಿಟ್ಟು ಕೆಲವರು ಕಟ್ಟೋದಕ್ಕೆ ಅಡಚಣೆ ಆಗ್ತಾ ಇದೆ ಈ ಅಡಚಣೆ ಆಗೋದಕ್ಕೆ ನನ್ನ ಪ್ರಕಾರ ಒಂದು ಸಂಘದಲ್ಲಿ 100 ಮಹಿಳಾ ಸಂಘಗಳಿದ್ದರೆ ಒಂದು ಸೊಸೈಟಿಯಲ್ಲಿ 95 ಸಂಘಗಳು ಕಟ್ಟೋದಕ್ಕೆ ಅವರು ಬದ್ಧರಾಗಿದ್ದಾರೆ ಇನ್ನೆಲ್ಲೋ ಕೆಲವರು 4-5 ಸಂಘದವರು ಯಾವುದೋ ಒಂದು ನೆಪ ಒಂದು ಹಾಕೊಂಡು ಕಟ್ಟೋದನ್ನ ಮುಂದೂಡಬೇಕು ಅಂತ ಹೇಳಿ ಕಾರ್ಯಕ್ರಮಗಳನ್ನು ಅವರೇ ರೂಪಿಸಿಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆಗಿರತಕ್ಕಂತದ್ದು ನಮ್ಮ ಮುಳಬಾಗಿಲು ತಾಲೂಕಿನ ಬಿಸನಹಳ್ಳಿ ಬಿಸನಹಳ್ಳಿಯಲ್ಲಿ ವಸೂಲಾತಿಗೆ ಹೋಗಿರತಕ್ಕಂತವರ ಮೋಟರ್ ಬೈಕ್ ಸುಟ್ಟು ಹಾಕಿದ್ರು ಅಂತ ಹೇಳಿ ದೊಡ್ಡ ನ್ಯೂಸ್ ಮಾಡಿ ಸ್ಟೇಟ್ ನ್ಯೂಸ್ ಮಾಡಿ ಈ ರೀತಿ ಮಾಡಬೇಕು ಅಂತಿದ್ರು ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯನ್ನ ಸಂಕ್ಷಿಪ್ತವಾಗಿ ಅದನ್ನ ಎನ್ಕ್ವೈರಿ ಮಾಡಿದ್ದಾರೆ ಅದು ಸುಳ್ಳು ಯಾರು ವಸೂಲಾತಿಗೆ ಹೋಗಿರತಕ್ಕಂತವರದ ವೆಹಿಕಲ್ ಅಲ್ಲ ಅದು ಯಾವುದೋ ಹಳೆ ವೆಹಿಕಲ್ ಕೆಲಸಕ್ಕೆ ಬರದೇ ಇರತಕ್ಕಂತ ವೆಹಿಕಲ್ ಸುಟ್ಟುಬಿಟ್ಟು ಇದಕ್ಕೆ ಅದಕ್ಕೊಂದು ರೂಪ ಕೊಟ್ಟುಬಿಟ್ಟು ಈ ರೀತಿ ವಸೂಲಿಗೆ ಬಂದಿರತಕ್ಕಂತವರನ್ನ ವೆಹಿಕಲ್ ನ ಕಿತ್ತುಕೊಂಡು ಇದು ಮಾಡಿದ್ದಾರೆ ಅಂತೆಲ್ಲ ಮಾಡಿದ್ದಾರೆ ಅದು ಕೆಲವು ಕಿಡಿಗೇಡಿಗಳು ಮಾಡಿರತಕ್ಕಂತ ವಿಷಯ ಅದನ್ನ ನಾವು ಖಂಡಿಸ್ತೀವಿ ನಾನಂತೂ ನಮ್ಮ ತಾಲ್ಲೂಕಿನ ನಮ್ಮ ಜಿಲ್ಲೆ ಎಲ್ಲ ಹೆಣ್ಣು ಮಕ್ಕಳನ್ನು ಕೈಮುಗಿದು ಪ್ರಾರ್ಥನೆ ಮಾಡೋದಿಷ್ಟೇ ಬಹಳಷ್ಟು ಕುಟುಂಬಗಳು ಮೀಟರ್ ಬೊಡ್ಡಿ ದಂಧೆಯಿಂದ ಹೊರಬಂದಿದ್ದಾವೆ ಬಹಳಷ್ಟು ಕುಟುಂಬಗಳು ಸಣ್ಣ ಪುಟ್ಟ ಮೂಗುತ್ತಿಗೆ ಓಲೆ ಕಾಲ್ ಚೈನ್ ಇಂತವೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಸೇತುಗಳ ಹತ್ರ ಇಡ್ತಾ ಇದ್ದವರು ಇವತ್ತು ಬಡ್ಡಿ ರೈತ ಸಾಲಕ್ಕೆ ಬಂದು ಬಹಳ ನೆಮ್ಮದಿಯ ಜೀವನ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನ ಮಾಡುವಂತ ಒಂದು ಶಕ್ತಿಯನ್ನ ಡಿ ಸಿ ಬ್ಯಾಂಕ್ ತುಂಬಿದೆ ಆ ಬ್ಯಾಂಕ್ ಅನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ದಯಮಾಡಿ ನೀವು ನಿಮ್ ಸಾಲ ಏನ್ ತಗೊಂಡಿದ್ರೆ ಅದನ್ನ ಕಟ್ಟಬೇಕು ಯಾಕಂತಂದ್ರೆ ಇವಾಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯಲ್ಲಿ 5 ಗ್ಯಾರಂಟಿಗಳು ಹೇಳಿದ್ರು ಆ 5 ಗ್ಯಾರಂಟಿಗಳಲ್ಲಿ ಕೂಡ ಒಂದಾದಂತದ್ದು ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆಗೆ ಯಾರೋ ಬಸ್ ಹತ್ತು ಬಿಟ್ಟು ನಮಗೆ ನಾವು ಟಿಕೆಟ್ ಕೊಡಲ್ಲ ಅನೌನ್ಸ್ ಮಾಡಿದ್ರು ಅಂದ್ರೆ ಹಂಗೆ ಮಾಡಲಿಲ್ಲ ಕಂಡಕ್ಟ್ರು ಆ ಯೋಜನೆ ಇಂಪ್ಲಿಮೆಂಟ್ ಆಗೋವರೆಗೂ ಟಿಕೆಟ್ ಕೊಡ್ರಿ ಅಂತ ತಗೊಂಡಿದ್ದಾರೆ ಕೆ ಇ ಬಿ ಅವ್ರು ಬಿಲ್ ಕಟ್ಟಲಿಲ್ಲ ಅಂದ್ರೆ ಕರೆಂಟನ್ನ ವೈರ್ಗಳನ್ನ ಕಟ್ ಮಾಡಿದ್ದಾರೆ ಆದರೆ ನಮ್ಮದು ಯಾವುದು ಹೇಳಿಲ್ಲ ನಮ್ಮದು ಗ್ಯಾರಂಟಿ ಕಾರ್ಡ್ಗಳಲ್ಲಿ ಬಂದಿಲ್ಲ ಎಲ್ಲೋ ಮುಖ್ಯಮಂತ್ರಿಗಳಿಂದ ಒತ್ತಡ ಹಾಕಿ ಮಾತಾಡಿದ್ದಾರೆ ಅಂತಂದ್ರು ಅದಕ್ಕೂ ಅವ್ರು ಹೇಳಿದ್ದಾರೆ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅದು ಸರಿಯಾಗಿ ಕಟ್ಕೊಂಡು ಹೋಗ್ತಾ ಇರತಕ್ಕಂತ ಸಂಘಗಳು ಮಾಡ್ತೀವಿ ಅಂತ ಅದಕ್ಕೆ ನನ್ನ ಮನವಿ ವಿನಮ್ರ ಮಂತ್ರಿ ಮನವಿ ಏನಂತಂದ್ರೆ ದಯಮಾಡಿ ನಮ್ಮ ಹೆಣ್ಣುಮಕ್ಕಳು ಅಕ್ಕ ತಂಗಿ ತಾಯಂದ್ರು ನಾವು ಮುಳಬಾಗಿಲು ತಾಲೂಕಲ್ಲಿ ಕೋಲಾರ ಜಿಲ್ಲೆ ಡಿ ಸಿ ಬ್ಯಾಂಕಿಂದ ಕೊಟ್ಟಿರ್ತಕ್ಕಂಥ ಸಾಲ ಬಡ್ಡಿ ರಹಿತ ಆಧಾರ ರಹಿತ ಬರೀ ನಂಬಿಕೆ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಆ ನಂಬಿಕೆಯನ್ನು ಉಳಿಸ್ಕೊಂಡು ಬ್ಯಾಂಕ್ನ ಇವತ್ತು ಈ ಕಷ್ಟಕಾಲದಲ್ಲಿ ನೀವು ಮುಂದಕ್ಕೆ ಹಾಕಿದ್ರೆ ಈ ಕಷ್ಟಕಾಲದಿಂದ ಪಾರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಾಲ 1 ಲಕ್ಷದವರೆಗೂ ಕೂಡ ಮಹಿಳಾಸರಿಗೆ ಸಾಲ ಕೊಡುವಂಥ ಒಂದು ಯೋಜನೆ ನಮ್ಮ ಬ್ಯಾಂಕಲ್ಲಿದೆ ಇದನ್ನು ನಾವು ಮಾಡಬೇಕು ಅಂತಂದಾಗ ಏನು ಇವಾಗ ತಗೊಂಡಿದ್ದೀರಾ ಸಾಲ ಮರುಪಾವತಿ ಕರೆಕ್ಟಾಗಿ ಆಗಬೇಕು ಒಂದು ಸಂಘದಲ್ಲಿ 10 ಜನ ಇದ್ದು 8 ಜನ ಕಟ್ಬಿಟ್ಟಿದ್ದ 2 ಇಬ್ಬರು ಕಟ್ಟಲಿಲ್ಲ ಅಂತಂದರೆ ಆ 8 ಜನ ನಾವು ಅವ್ರ ಮನೆ ಹತ್ರ ಕೂತ್ಕೊಂಡು ಮನವೊಲಿಕೆ ಮಾಡಿ ಅವ್ರಿಗೆ ಮನವೊಲಿಸಿ ಅವ್ರನ್ನೂ ಕೂಡ ಕಟ್ಟಂಗೆ ಮಾಡಬೇಕು ಕಾರಣ ಇಷ್ಟೇ ಏನು ಇವಾಗ ಕರ್ನಾಟಕ ರಾಜ್ಯದಲ್ಲೇ ವೃದ್ಧಾಕಾರವಾಗಿ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ ಅಂದರೆ ಕೋಲಾರ ಡಿ ಸಿ ಬ್ಯಾಂಕ್ ಏನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ನಂಬಿಕೆ ಬಹಳಷ್ಟು ಕುಟುಂಬಗಳು ನಿಜವಾಗ್ಲೂ ನಮಗೆ ಸಂತೋಷ ಆಗತ್ತೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನ ಮಾಡುವಂಥ ಒಂದು ಶಕ್ತಿ ಬಂದಿದೆ ನಡೆಸ್ತಾ ಇದ್ದಾರೆ ಬಹಳಷ್ಟು ಜನ ನಮ್ಗೆ ಹೇಳ್ತಾರೆ ಇಲ್ಲ ಯಾರೋ ಮಾಡ್ತಾ ಇದ್ದಾರೆ ನಾವು ಹಂಗೆ ಮಾಡ್ತಾ ಇಲ್ಲ ಅದಕ್ಕೆಲ್ಲ ಅವಕಾಶ ಕೊಡಬೇಡಿ ಸಾಲ ವಸೂಲಿಗೆ ಕರೆಕ್ಟಾಗಿ ನಿಮ್ಮ ಇವ್ರನ್ನೆಲ್ಲ ಕಳಿಸ್ಕೊಡಿ ವಸೂಲಿ ಮಾಡ್ತೀವಿ ಅಂತ ಹೇಳ್ತಿದ್ರೆ ಅವರಲ್ಲಿ ನಾನು ವಿನಯಪೂರ್ವಕವಾಗಿ ಮತ್ತೊಮ್ಮೆ ಮೊಗದೊಮ್ಮೆ ಪ್ರಾರ್ಥನೆ ಮಾಡೋದಿಷ್ಟೇ ಯಾವುದೇ ಕಾರಣಕ್ಕೆ ನಿಮ್ಮ ಸಾಲವನ್ನು ಮುಂದೂಡಬೇಡಿ ಒಂದು ವೇಳೆ ಸಾಲ ಮುಂದೂಡಿದ್ರೆ ಆ ಸಾಲಕ್ಕೆ ಬರ್ತಕ್ಕಂಥ ಬಡ್ಡಿ ನಾವು ಬಿಲ್ ಕ್ಲೈಮ್ ಮಾಡಿ ಕಳಿಸಿದಾಗ ಬಡ್ಡಿ ಬರ್ತಾ ಇತ್ತು ಒಂದು ವೇಳೆ ಅದು ಕಳಿಸ್ಲಿಲ್ಲ ಅಂದರೆ ಇವತ್ತಲ್ಲ ನಾಳೆ ನೀವೇ ಕಟ್ಟಬೇಕಾಗತ್ತೆ ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕೂಡ ಯಾವುದೋ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಅಂತ ಅದನ್ನು ದೊಡ್ಡದಾಗಿ ಮಾಡ್ಕೊಂಡು ಕೆಲವರು ಮಾಡಿದ್ದಾರೆ ಅದು ಅವರು ವೈಯಕ್ತಿಕವಾಗಿ ಹೇಳಿರ್ತಕ್ಕಂಥದ್ದು ಅವರು ಕೂಡ ಅವರಲ್ಲೂ ಕೂಡ ನಾವು ಮನವಿ ಮಾಡ್ತೀವಿ ಏನಂತಂದರೆ ಮನ್ನಾ ಮಾಡಿ ಅಂತ ಒಂದು ವೇಳೆ ಅವ್ರು ಮನವಿ ಮಾಡಿದ್ರೆ ನಮ್ಮ ಜಿಲ್ಲೆ 2 ಜಿಲ್ಲೆಗಳ
ಹೆಣ್ಣು ಮಕ್ಕಳ ಪರವಾಗಿ ಅವರಿಗೆ ನಾನು ಕೃತಜ್ಞತೆಗಳು ಹೇಳ್ತೀನಿ. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಈ ಮನ್ನಾ ಆಗುವಂಥ ಸ್ಥಿತಿ ಇಲ್ಲ. ಕಾರಣ ಗ್ಯಾರಂಟಿಗಳು ಈಗ 5 ಇರಲಿ, ಬರೀ ಶಕ್ತಿ ಮತ್ತು ಭಾಗ್ಯಜ್ಯೋತಿ ಮಾತ್ರ ಆಗಿದೆ, ಮಿಕ್ಕಿದ್ದೆಲ್ಲ ಕೂಡ ಆಗಬೇಕು. ಅನ್ನಭಾಗ್ಯ ಅದನ್ನು ಕೂಡ ಇನ್ನೂ ಕಾಸು ಕೊಡುವಂಥ ಒಂದು ಅಕ್ಕಿ ಸಿಗಿದೆ ಅಂತ ತಣ್ಕಾಡ್ತಾ ಇದ್ದಾರೆ. ಅದರ ಜೊತೆಗೆ 2000 ರೂಪಾಯಿ ಕೊಡೋದು ಇವೆಲ್ಲ ಯೋಜನೆಗಳು ಕೂಡ ಇನ್ನೂ ವಿಳಂಬ ಆಗ್ತಾ ಇರೋದ್ರಿಂದ ಈ ಯೋಜನೆ ಆಗಲ್ಲ. ಆದ್ದರಿಂದ ಇದನ್ನು ಹೆಸರಿಟ್ಕೊಂಡು ನೀವು ಕಟ್ಟದೇ ಇದ್ದರೆ ಆ ಬಾಕಿ ನಿಮ್ಮ ಮೇಲೆ ಬರುತ್ತೆ. ಅದರಿಂದ ದಯವಿಟ್ಟಂಗೆ ಮಾಡಿ. ಆಮೇಲೆ ಕೆಲವರು ವಿಲ್ಫುಲ್ ಡಿಫಾಲ್ಟರ್ಸ್, ಅಂದರೆ ಕಟ್ಟೋಕ್ಕೆ ಶಕ್ತಿ ಇದ್ರೂ ಕಟ್ತಾ ಇದ್ರೂ ಕೂಡ ಬೇಕಂತಲೇ ಕಟ್ಟಬಾರ್ದು, ಮಾಡಲಿ ಗೌರ್ಮೆಂಟ್ ಮಾಡಲಿ ಅಂತಾರಲ್ಲ, ಅವ್ರ ಮನೆ ಮುಂದೆ ನಾವು ಬಂದು ಸತ್ಯಾಗ್ರಹ ಕೂತ್ಕೊಡೋಕೆ ಕೂಡ ರೆಡಿಯಾಗಿದ್ದೀವಿ. ನಮ್ಮ ಎಲ್ಲ ಇವತ್ತು ನಮ್ಮ ಫ್ಯಾಕ್ಷನ್ ಅಧ್ಯಕ್ಷರೆಲ್ಲ ಇದ್ದಾರೆ, ಅಧ್ಯಕ್ಷರೆಲ್ಲ ಕೂಡ ಇವತ್ತೆಲ್ಲ ಚರ್ಚೆ ಮಾಡಿದ್ವು. ಅವರೆಲ್ಲರೂ ಕೂಡ ಸಮಸ್ಯೆ ನಡೆಸ್ಕೋಬೇಕು, ಇನ್ನೂ ಸಾವಿರಾರು ಜನಕ್ಕೆ ನಾವು ಸಾಲ ಕೊಡಬೇಕು ಅಂತ ನಿಟ್ಟಿನಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಪ್ರತಿ ಯಾರು ಕಟ್ಟಲಿಲ್ವೋ ಅವ್ರ ಮನೆ ಮುಂದೆ ಕೂತ್ಕೊಂಡು ಸತ್ಯಾಗ್ರಹ ಮಾಡಿ ಅವ್ರ ಮನವೊಲಿಸಿ ಕಟ್ಟಿಸುವಂಥ ಒಂದು ಕಾರ್ಯಕ್ರಮ ಕೂಡ ರೂಪಿಸ್ಕೊಳ್ತೀವಿ. ಅದಕ್ಕೆ ಆ ಪರಿಸ್ಥಿತಿಗೆ ಹೋಗೋದು ಬೇಡ. ದಯಮಾಡಿ ಒಬ್ಬ ಮುಳಬಾಲ್ ತಾಲೂಕಿನ ನಿರ್ದೇಶಕನಾಗಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನೀವೇನು ಇವತ್ತು ರೆಗ್ಯುಲರ್ ಆಗಿ ಕಟ್ಕೊಂಡು ಹೋಗ್ತಾ ಇದ್ರೋ ಅದನ್ನು ಕಟ್ಕೊಂಡು ಹೋಗಿ. ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಯಿಂದ ಬಹಳಷ್ಟು ಜನ ಇನ್ನೂ ಪ್ರಯೋಜನ ಪಡೀಬೇಕಾಗಿದೆ. ಆಮೇಲೆ ಈ ಯೋಜನೆಯಲ್ಲಿ ಇವತ್ತು ಏನು 50,000 ರೂಪಾಯಿ ಕೊಡ್ತಾ ಇದ್ದೀವಿ, ಅದನ್ನು 1,00,000 ರೂಪಾಯಿ ಕೂಡ ಮಾಡುವಂಥ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸಹಕರಿಸಿ ಅಂತೇಳಿ ತಮ್ಮೆಲ್ಲರ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.